ನಾನು ಮ್ಯಾಂಗೋ ಮತ್ತೆ ಕೊಕೊನಟ್ ಹಾಕಿ ಬರ್ಫಿ ಮಾಡ್ತೇನೆ. ಈಗ ತೆಂಗಿನಕಾಯಿ ತುರಿತೇನೆ. ಬರ್ಫಿಗೆ 4 ಮಾವಿನ ಹಣ್ಣು ತೆಗೆದುಕೊಂಡಿದ್ದೇನೆ. ನಾನು ಬಾದಾಮಿಯ ಮಾವಿನ ಹಣ್ಣು ತೆಗೆದುಕೊಂಡದ್ದು. ಯಾವುದು ತೆಗೆದುಕೊಳ್ಬಹುದು. ನಾನು ಬೀಟ್ ಮಾಡ್ತೇನೆ ಮಾವಿನ. ತುಪ್ಪ ಹಾಕ್ತೇನೆ. ಮಾವಿನ ಹಣ್ಣಿಂದ ಪಲ್ಪ್ಸ್ ಹಾಕ್ತೇನೆ. ತೆಂಗಿನಕಾಯಿ ಸಕ್ಕರೆ ಹಾಕ್ತೇನೆ. ಏಲಕ್ಕಿ ಹುಡಿ ಹಾಕ್ತೇನೆ. ಕಲರ್ ಚೇಂಜ್ ಆಯ್ತು. ಈಗ ತುಂಬಾ ಡ್ರೈ ಆಯ್ತು. ಆಯ್ತು, ಇದು ಈಗ ತೆಗಿತೇನೆ.
ರೆಡಿ ಆಯ್ತು. ಈಗ ಇದಕ್ಕೆ ಪ್ಲೇಟಿಗೆ ಹಾಕಿಟ್ಟಿದ್ದೇನೆ ತುಪ್ಪ ಸವರಿ. ಇನ್ನು ಅರ್ಧ ಗಂಟೆ ಬಿಟ್ಟು ಮತ್ತೆ ಕಟ್ ಮಾಡ್ಬೇಕು. ಮ್ಯಾಂಗೋ ಕೊಕೊನಟ್ ಬರ್ಫಿ ರೆಡಿ ಆಗಿದೆ. ನೀವು ಸಹ ಟ್ರೈ ಮಾಡಿ ಮತ್ತು ಹೇಗೆ ಆಯಿತು ಅಂತ ಕಮೆಂಟ್ ಮಾಡಬೇಕು. ಲೈಕ್ ಹಾಕಿ, ಶೇರ್ ಮಾಡಿ ಮತ್ತು ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಲಿಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಪಪ್ಪಮ್ಮನ ಮ್ಯಾಂಗೋ ಕೊಕೊನಟ್ ಬರ್ಫಿ ಕೆಲ್ಲ ಲಾಯ್ಕ್ ಅಲ್ಲೆಲ್ಲ ಅಷ್ಟು ಟ್ರೈ ಮಾಡೋಣ.